ವೀಕ್ಷಕರೇ ನಮಸ್ಕಾರ. ಇವತ್ತು ನನ್ನ ಜೊತೆ ಇರತಕ್ಕಂಥ ಒಬ್ಬ ಸ್ಪೆಷಲ್ ಆಗಿರ್ತಕ್ಕಂಥ ಪರ್ಸನ್ ಅನ್ನು ಮಾತಾಡೋದಕ್ಕೆ ಎಲ್ಲಿ ಸಿಗ್ತಾರೆ ಅಲ್ಲಿ ಮಾತಾಡೋದು ನಮ್ಮ ಕೆಲಸ. ಸೊ ಆ ಕಾರಣಕ್ಕಾಗಿ ಈಗ ನಮ್ಮ ಜೊತೆ ಇರತಕ್ಕಂಥ ಒಬ್ಬ ಸ್ಪೆಷಲ್ ಆಗಿರ್ತಕ್ಕಂಥ ಪರ್ಸನ್ ಯಾರು ಅಂತ ಹೇಳಿದರೆ, ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ನ್ಯೂಸ್ಗಳಲ್ಲಿ ಸಾಕಷ್ಟು ಹೆಸರನ್ನು ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಆ ಹೆಸರನ್ನು ಮಾಡಬೇಕಿದ್ರೆ ತಾನು ಹೆಸರು ಮಾಡಬೇಕು ಅಂತ ಮುಂದೆ ಬಂದಂಥ ವ್ಯಕ್ತಿ ಖಂಡಿತವಾಗ್ಲೂ ಅಲ್ಲ. ಕಟೀಲಿನ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಬ್ರಹ್ಮ ಕಲಿಸಿದ ಸಂದರ್ಭಗಳಲ್ಲಿ ಒಂದು ವಿಭಿನ್ನವಾಗಿರ್ತಕ್ಕಂಥ ವೇಷವನ್ನು ಹಾಕಿ ಸಾನ್ವಿ ಅಂತಕ್ಕಂಥ ಒಂದು ಮಗುವಿಗೆ ಅನಾರೋಗ್ಯವಾದಾಗ ಸಾಕಷ್ಟು ರೀತಿಯ ಲಕ್ಷ ಲಕ್ಷ ಹಣ ಬೇಕಾಗಿತ್ತು. ಯಾರು ಕೂಡ ದಾನಿಗಳು ಮುಂದೆ ಬರೆದಿದ್ದಾಗ ತಾನೇ ಮುಂದೆ ಬಂದು ಒಂದು ಅದ್ಭುತವಾಗಿರ್ತಕ್ಕಂಥ ವೇಷವನ್ನು ಹಾಕುವುದರ ಮೂಲಕ ಸಾಕಷ್ಟು ಹಣವನ್ನು ಸಂಗ್ರಹಣೆ ಮಾಡಿ ಆ ವಿದ್ಯಾರ್ಥಿನಿಗೆ ಆ ಒಂದು ಬಾಲಕಿಗೆ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಹೇಳುವಾಗ ನಿಮಗೆಲ್ಲರಿಗೂ ಕೂಡ ಆಲೋಚನೆಗೆ ಬಂದಿರಬಹುದು. ಅವರು ಬೇರೆ ಯಾರೂ ಅಲ್ಲ, ಅಮೃತ ಸಂಜೀವಿನಿ ಅಂತಕ್ಕಂಥ ಸಂಘಟನೆಯ ಕಾರ್ಯಕರ್ತ ವಿಕಾಸ್ ಶೆಟ್ಟಿ ಬೆದ್ರ ನಮ್ಮ ಜೊತೆ ಇದ್ದಾರೆ. ಸೊ ಅವರು ಇವತ್ತಿನ ನಮ್ಮ ದಾರಿ ಮಧ್ಯದಲ್ಲಿ ನಮ್ಮ ಜೊತೆಯಾಗಿದ್ದಾರೆ. ಸೊ ಅವರನ್ನು ಮಾತಾಡಿಸಿ ನಿಮಗೆ ನೇರವಾಗಿ ಅವರ ಏನೆಲ್ಲ ಕನಸುಗಳಿದೆ, ಯಾಕೆ ಈ ಥರ ಎಲ್ಲ ಅವರು ಮುಂದಕ್ಕೆ ಬಂದರು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರ್ತೀನಿ ಡೀಟೇಲ್ಸ್ ಕೊಡ್ತೀನಿ. ಸೊ ವಿಕಾಸ್ ಶೆಟ್ಟಿ ಬೆದ್ರ ಅವರೇ ನಮಸ್ತೆ ಕಾರ್ಯಕ್ರಮಕ್ಕೆ. ವಿಕಾಸ್ ಶೆಟ್ಟಿ ಬೆದ್ರ ಅನ್ನೋದಕ್ಕಿಂತಲೂ ಕೂಡ ವೀಕ್ಷಕರು ಇವರನ್ನು ವಿಕ್ಕಿ ಶೆಟ್ಟಿ ಬೆದ್ರ ಅಂದರೆ ಇಡೀ ಫೇಮಸ್ ಆಗಿ ಬಿಟ್ಟಿದ್ದಾರೆ. ಪ್ರತಿಯೊಂದು ವಾಹಿನಿಗಳಲ್ಲೂ ಕೂಡ ಇವರದೇ ಹವ. ಈಗ ಆ ಹವನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಹಲವಾರು ಮಂದಿ ಪ್ರಚಾರ ಪ್ರಿಯರಿದ್ದಾರೆ. ಆ ಪ್ರಚಾರ ಪ್ರಿಯರ ಮುಂದೆ ತಾನೊಬ್ಬ ಸಮಾಜಕ್ಕೆ ಏನಾದರೂ ಕೊಡಬೇಕಂತಕ್ಕಂಥ ಯೋಚನೆಗಳನ್ನು ಮಾಡಿರ್ತಕ್ಕಂಥ ಯುವಕ. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಸಂಬಂಧಿಗಳೇ ಸಂಬಂಧಿಕರಿಗೆ ಆಗದಂಥ ಸಂದರ್ಭಗಳಲ್ಲಿ ಯಾವುದೋ ಒಂದು ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಆ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಯುವಕ ಬೇರೆ ಯಾವುದೋ ಇನ್ನು ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಮಕ್ಕಳಿಗೆ ಅನಾರೋಗ್ಯ ಪೀಡಿತರಿಗೆ ಸಹಾಯ ಮಾಡ್ತಾರೆ ಅಂದರೆ ನಿಜಕ್ಕೂ ಇವರಿಗೆ ದೇವರ ಆಶೀರ್ವಾದ ಇವರ ಮೇಲೆ ಯಾವತ್ತೂ ಇರಲಿ. ಅಮೃತ ಸಂಜೀವಿನಿಗೆ ಒಂದ್ಸಾಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ಸೊ ವಿಕಿ ಶೆಟ್ಟಿ ಅವರು ಹೇಳಿ, ಯಾಕೆ ಈ ಥರದ ಒಂದು ಕಾನ್ಸೆಪ್ಟ್ ನಿಮ್ಮ ತಲೆಯಲ್ಲಿ ಬಂದುಬಿಡ್ತು ಅಂತ? ರವಿ ಕಟ್ಪಾಡಿ ಅನ್ನೋ ಈ ಥರ ಮಾಡ್ತಾ ಇರ್ತಾರೆ ವಿಭಿನ್ನ ವೇಷದಲ್ಲಿ. ಅವರು ಕೆಲವು ವರ್ಷದಿಂದ ಮಾಡ್ತಿದ್ದಾರೆ, ಅವರು ವಾಟ್ಸಪ್ಪಲ್ಲಿ ಬರ್ತಾ ಇತ್ತು. ಸೊ ಅವರಂತೆ ನಾನು ಕೂಡ ಮಾಡಬೇಕಂತ ಅನಿಸ್ತು, ನನಗೆ ವೇಷದಲ್ಲಿ ಸಹಾಯ ಮಾಡಬೇಕಂತ ಅನಿಸ್ತು. ಸೊ ಹಾಗಾಗಿ ಕಾನ್ಸೆಪ್ಟ್ ಅನ್ನು ತಗೊಂಡು ಯಾರು ಕಷ್ಟದಲ್ಲಿದ್ದಾರೆ ಚಿಕ್ಕ ಮಂಗಳ ವಿಷಯಗಳಲ್ಲಿ ಅವರಿಗೆ ಸಹಾಯ ಮಾಡ್ತಿದ್ದೆ. ವಿಕಿ ಶೆಟ್ಟಿ ಅವರು ಯಾಕೆಂತ ಹೇಳಿದ್ರೆ ಎಷ್ಟೋ ಜನ ಈ ತರ ಸಂಘಟನೆಯಲ್ಲಿದ್ದಾರೆ, ನಿಮಗೆ ಈ ಕಷ್ಟದಲ್ಲಿದ್ದವರ ತುಡಿತಕ್ಕೆ ಒಳಗಾಗಬೇಕು ಅಂತ ಯಾಕೆ ಅನ್ನಿಸ್ತು? ಎಲ್ಲಾದರೂ ಒಂದು ಭೀಕರವಾಗಿರ್ತಕ್ಕಂಥ ಒಂದು ನೋವನ್ನು ನೋಡಿದ್ದೀರಾ? ಅಂದರೆ ನಮ್ಮ ಫ್ಯಾಮಿಲಿ ಆಗಿರ್ಬೋದು, ಈ ಥರ ನೋಡಿ ಯಾರು ಕಷ್ಟಕ್ಕೆ ಬಂದ ಬರದಿರ್ತಕ್ಕ ಸಂದರ್ಭಗಳಲ್ಲಿ ಅವ್ರಿಗೆ ಯಾರು ಸಹಾಯ ಮಾಡಿಲ್ಲ, ನಮ್ಮ ಫ್ಯಾಮಿಲಿಗೆ ಬಂದಿರ್ತಕ್ಕಂಥ ಕಷ್ಟ ಬೇರೆಯವರಿಗೆ ಬರೋದು ಬೇಡ ಅಂತ ಹೇಳೋ ಯೋಚನೆ ಬಂದ್ರೆ, ಅಥವಾ ಆ ಸಮಾಜದಲ್ಲಿ ಒಂದು ನಾನು ಕೂಡ ಒಂದು ಏನಾದರೂ ಕೊಡಬೇಕು ಅಂತಕ್ಕಂಥ ಯೋಚನೆ ಬಂದ್ರೆ ಬದಲಾಗಿ ನಾವು ಕೂಡ ಹಾಗಾಗಿ ಮತ್ತೆ ಸಮಾಜಕ್ಕೆ ನನ್ನೇ ಏನಾದರೂ ನೀಡಬೇಕನ್ನೋ ಭಾವನೆಯಿಂದ ಈ ಥರ ಮಾಡ್ತೀವಿ. ಓಕೆ ಓಕೆ ಓಕೆ. ಅಂದರೆ ಈ ಕಟೀಲಿನಲ್ಲಿ ಮೊದಲ ಬಾರಿಗೆ ವಿಷಯವನ್ನಾಗಿದ್ದಲ್ಲ, ಅದರ ಹಿಂದೆ ಹಾಕಿದ್ರ? ಇದರ ಹಿಂದೆ ಎರಡು ಬಾರಿ ಹಾಕಿದ್ರು. ಓಕೆ, ಇಲ್ಲೆಲ್ಲ ಹಾಕಿದ್ರಿ? ಮೊದಲ ಬಾರಿ ಆಲೋಚನೆ ನಡೆಸಿದ್ರೆ ಮುಡಿಬಿದ್ದು. ಓಕೆ, ಅದು ನಿಹಾರಿಕೆ ಎಂಬ ಒಂದು ವರ್ಷ 3 ವರ್ಷದ ಮೊದಲು. ಓಕೆ ಓಕೆ. ಅದು 1 ಲಕ್ಷ ಮಾಡಿಬಿದ್ದು. ಓಕೆ. ನೆಕ್ಸ್ಟ್ ಟೈಮ್ ಮುಡಿಬಿದ್ರಿ ಕಂಬಳದಲ್ಲಿ, ಅದು ಭವಿತ್ ಎಂಬ 9 ವರ್ಷದ ಮೊದಲು ನರ ಸಂಬಂಧಿಗೆ. ಓಕೆ. ಅದಕ್ಕೆ 83,000 ಮಾಡಿಬಿದ್ದು. ಓಕೆ. ನೆಕ್ಸ್ಟ್ ಮೊನ್ನೆ ಕಟೀಲು ಬ್ರಹ್ಮಕಲಶ. ಓಕೆ. ಇದುವರೆಗೆ ಟೋಟಲ್ ಆಗಿ ನೀವು ಎಷ್ಟು ಕಲೆಕ್ಷನ್ ಮಾಡಿರಬಹುದು, ಅಂದ್ರೆ ಈ ತರ ವೇಷಗಳನ್ನು ಹಾಕಿ? ನೀವು ವೈಯಕ್ತಿಕವಾಗಿ 4 ಲಕ್ಷ ಅಷ್ಟು ಮಾಡಿದಿರಲ್ಲ. ಅಂದ್ರೆ ಈ ವೇಷವನ್ನು ಫಸ್ಟ್ಗೆ ಹಾಕಿದ ವೇಷ ಯಾವುದು, ಆಲೋಚನೆ ನಡೆಸಿದೆ? ಅದು ವಿಭಿನ್ನ ವೇಷ, ಡ್ರ್ಯಾಗನ್ ಟೈಪ್. ಹೇಗೆ ಅದರ ಒಳಗೆ ಅನುಭವ ಹೇಗೆ? ಫುಲ್ಲು ನಿಂತ್ಕೊಂಡಿರ್ತೀರ, ಬಿಸಿಲು ಚಳಿ ಮಳೆ ಅಂತ ನೆನೆಸ್ಕೊಳ್ಳದೆ, ಹೇಗಿತ್ತು ಒಳಗಿನ ಅನುಭವ? ಮೊದಲ ಟೈಮ್ ಹಾಕಿದಾಗ ಅದು ಪೈಂಟ್ ಹಾಕ್ತಾರೆ ಮುಖಕ್ಕೆ, ಸ್ವಲ್ಪ ಉರಿತೈತೆ, ಮತ್ತೆ ಅದರೊಳಗೆ ಏನು ಇರುದಿಲ್ಲ, ಸ್ವಲ್ಪ ವೇವರ್ ಬರ್ತದೆ, ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತದೆ. ಓಕೆ ಓಕೆ. ಸೆಕೆಂಡ್ ಟೈಮ್ ಯಾವ್ದನ್ನ ಹಾಕಿದ್ರಿ? ಸೆಕೆಂಡ್ ಟೈಮ್ ಮೋನ್ಸ್ಟಾರ್ ಅಂತ. ಓಕೆ. ಅದು ಕೂಡ ತುಂಬಾ ಕಷ್ಟ ಬಂದಿರೋ? ಹೌದು. ಅದು ಅಂದ್ರೆ ತಲೆ ಟೈಪ್ ಸ್ವಲ್ಪ ದಪ್ಪ ಬಾರೆ, ಹಾಗೆ ಒಂದು ಸ್ವಲ್ಪ ಕಷ್ಟ ಆಯ್ತು. ಕಷ್ಟ ಆಯ್ತು. ಓಕೆ. ಈಗ ನಿಮಗೆ ಆದ್ರೆ ಮಿಡ್ಲ್ ಏನಾದರೂ ಫುಡ್ ಮಾಡಬೇಕು ಊಟ ಮಾಡಬೇಕಂತೆಲ್ಲ ಅನ್ಸುತ್ತೆ, ಎಲ್ಲ ಕಟ್ಕೊಂಡಿರ್ತೀರಾ ನೀವು? ಹೌದು. ಅದು ತೆಗಿಲಿಕ್ಕೆ ಆಗ್ತದೆ? ತೆಗಿಲಿಕ್ಕೆ ಆಗ್ತದೆ. ತೆಗೆದು ನೀರು ಏನಾದರೂ ತಿನ್ನೋದನ್ನ ಮಾಡ್ತಾ ಇರ್ತೀರ ಅಷ್ಟೇ. ಮನೆ ಕಟೀಲಿನ ಅನುಭವ ಹೇಳಿ, ಹೇಗಿತ್ತು ರೆಸ್ಪಾನ್ಸ್ ಜನಗಳ? ಜನರ ರೆಸ್ಪಾನ್ಸ್ ಅಂದರೆ 3 ಲಕ್ಷ ಆಗಿದೆ. ಹಾಂ, 3 ಲಕ್ಷ ಆಗಿದೆ. ಅಂದ್ರೆ ಆ ಒಂದು ವೇಷದ ಒಳಗೆ ವಿಕ್ಕಿ ಶೆಟ್ಟಿ ಇದ್ದಾರೆ ಅಂತ ಜನಕ್ಕೆ ಗೊತ್ತಿತ್ತ? ಹಾ, ಗೊತ್ತಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಿದ್ದಾರೆ. ಈಗ ನೀವು ವೇಷ ಹಾಕಿದ ಸಂದರ್ಭಗಳಲ್ಲಿ ಅದರ ಮುಂದೆ ಬ್ಯಾನರ್ ಏನಾದರೂ ಹಾಕಿದ್ರೆ ಅಮೃತ ಸಂಜೀವಿನಿ ಮುಖಾಂತರ ಮಕ್ಕಳ ಸಹಾಯಕ ಅಂತ ಹೇಳಿ? ಹಾಂ. ಓಕೆ. ಈಗ ಆ ಕಲೆಕ್ಷನ್ ಆಗಿರ್ತಕ್ಕಂಥ ಹಣವನ್ನು ಅವರಿಗೆ ತಲುಪಿಸಿದಿರಾ? ಹೌದು, ತಲುಪಿಸಿದ್ರು. ಕಟೀಲ ಕ್ಷೇತ್ರದಲ್ಲಿ 3 ಲಕ್ಷ ಅಮೌಂಟ್ ಅನ್ನು ಕೊಟ್ಟಿದ್ದೆ. ಕೊಟ್ಟಿದ್ದೀರಿ. ಓಕೆ ಓಕೆ. ಇಷ್ಟೆಲ್ಲ ಆದಮೇಲೆ ವಿಕ್ಕಿ ಶೆಟ್ಟಿ ಪರ್ಸನಲ್ ಆಗಿ ಏನು ಮಾಡ್ತಾ ಇದ್ದೀರಾ? ನಾನು ಪರ್ಸನಲ್ ಆಗಿ ಮೆಕ್ಯಾನಿಕ್ ಕೆಲಸ ಮಾಡ್ತೀನಿ. ಓಕೆ, ಮೆಕ್ಯಾನಿಕಲ್ ಕೆಲಸ ಮಾಡ್ತಿದ್ದೀರಾ. ಈ ಮೆಕ್ಯಾನಿಕಲ್ ಕೆಲಸ ಮಾಡಿಕೊಂಡು ನಿಮ್ಮ ಮನೆಯನ್ನು ನೋಡಿಕೊಂಡು ಇತರ ಮನೆಯನ್ನು ನೋಡ್ಕೊಳ್ತಕ್ಕಂಥ ಒಂದು ದೊಡ್ಡ ಕೆಲಸ ಇದೆ. ಈಗ ಮೊದಲಿದ್ದ ವಿಕ್ಕಿ ಶೆಟ್ಟಿಗೂ ಈಗಿರ್ತಕ್ಕಂಥ ವಿಕ್ಕಿ ಶೆಟ್ಟಿಗೂ ಸಮಾಜದಲ್ಲಿ ಯಾವ ರೀತಿಯ ಒಂದು ರೆಸ್ಪಾನ್ಸ್ ಇದೆ ನಿಮಗೆ? ಸಮಾಜದಲ್ಲಿ ಈಗ ಅದೆಲ್ಲ ಗುರುತಿಸ್ತಾರೆ, ಸಮಾಜ ಸೇವೆ ಮಾಡಿದ್ದೀನಿ ಅಂತ ಒಳ್ಳೆ ಕೆಲಸ ಮೆಚ್ಚುಗೆ ಪಡಿಸ್ತಾರೆ. ನಿಮಗೆ ಇದೆಲ್ಲ ಬೇಡ, ಏನಿದ್ರು ಕೂಡ ಒಂದು ಮಕ್ಕಳು ಹುಚ್ಚಲಾದ್ರೆ ಸಾಕು ಅಂತ ಹೇಳುವಂಥದ್ದು. ಈ ಅಮೃತ ಸಂಜೀವಿನಿಯ ಬಗ್ಗೆ ಹೇಳೋದಿದ್ರೆ? ಅಮೃತ ಸಂಜೀವಿನಿ ಅಂದರೆ ಒಂದು ಸೇವಾ ಸಂಸ್ಥೆ. ಇದರವರೆಗೂ 200 something ಫ್ಯಾಮಿಲಿಗೆ 53 ತಿಂಗಳಲ್ಲಿ 56 ಲಕ್ಷ ಬಡವರಿಗೆ ನೀಡಿದ್ದೆ. ಇದರಲ್ಲಿ 23ಕ್ಕಿಂತ ಅಧಿಕ ಸಹ ಸಂಸ್ಥೆಗಳು, ಅದು ತಿಂಗಳಿಗೆ ಒಂದು ಯೋಜನೆ ತಗೊಳ್ತದೆ, ಅದರ ಮೂಲಕ ಬಡವರಿಗೆ ಇಷ್ಟು ಅಂತ
ಸೇವೆ ಮಾಡ್ತೀವಿ. ಈ ಅಮೃತ ಸಂಜೀವಿನಿಯ ಮೈನ್ ಆಗಿರ್ತಕ್ಕಂಥ ಬ್ರಾಂಚ್ ಏನಾದರೂ ಇದೆಯಾ? ಹೌದು, ಮಂಗಳೂರು ಗುರುಪುರ ವಜ್ರದೇವಿ. ಎಷ್ಟು ಜನ ಸಂಘಟಕರಿದ್ದಾರೆ ಇದರಲ್ಲಿ? 1,000 ಅಧಿಕ ಮಂದಿ ಇದೆ. ಈಗ ಕೆಲವೊಂದು ಕಡೆಗಳಲ್ಲಿ ವಿಕಿ ಶೆಟ್ಟಿ ಅವರಿಗೆ ಸನ್ಮಾನ ಆಗ್ತದೆ, ನೀವು ವ್ಯಕ್ತಿಕವಾಗಿ ನಿಮಗೆ ತಗೊಳ್ತೀರಾ ಅಥವಾ ಇಡೀ ಸಂಘಟನೆಗೆ ಅದನ್ನು ಅರ್ಪಿಸ್ತೀರಾ? ಅದು ಇಡೀ ಸಂಘಟನೆಗೆ ನನ್ನ ಬೆನ್ನೆಲುಬು, ಎಲ್ಲರಿಗೆ ಅರ್ಪಿಸ್ತೇನೆ. ಮತ್ತೆ ಧನ ಸಹಾಯ ಮಾಡಿದ ಎಲ್ಲರಿಗೆ. ಈಗ ವಿಕಿ ಶೆಟ್ಟಿ ಅವರು ಈ ರೀತಿ ಕಷ್ಟಪಡ್ತಿದ್ದಾರೆ, ಅಮೃತ ಸಂಜೀವಿನಿಯ ಮುಖಾಂತರವಾಗಿ ಏನಾದರೂ ಸಹಾಯ ಮಾಡಬೇಕು ಅಂತ ವೀಕ್ಷಕರಿಗೆ ಅನಿಸ್ತಾ ಇರ್ಬೋದು, ಹೇಗೆ ಸಹಾಯ ಮಾಡಬಹುದು? ಅಮೃತ ಸಂಜೀವಿನಿ ಅಕೌಂಟ್ ನಂಬರ್ ಕೊಡ್ತೀನಿ, ಅದಕ್ಕೆ ನೀವು ಏನು ಅಮೌಂಟ್ ಉಂಟು ಅದನ್ನು ಹಾಕ್ಬೋದು. ಓಕೆ, ಖಂಡಿತವಾಗ್ಲೂ ಈ ನಮ್ಮ ಒಂದು ಟಾಕಲ್ಲಿ ಕೆಳಗಡೆ ನಾವು ಇದರ ಒಂದು ಅಕೌಂಟ್ ನಂಬರ್ನ ಕೂಡ ಖಂಡಿತವಾಗ್ಲೂ ಹಾಕ್ತೇವೆ, ಅದರಲ್ಲಿ ನೋಡಿ ಖಂಡಿತವಾಗ್ಲೂ ಅಮೃತ ಸಂಜೀವಿನಿ ಹಾಕ್ಬೋದು. ಯಾವುದೇ ಕಾರಣಕ್ಕೂ ಹಣ ಅಂತ ದುರುಪಯೋಗ ಆಗಲ್ಲ ಅಂತೊಂದು ನಂಬಿಕೆ ಇದೆ. ಅದು ಯಾರಿಗೆ ತಲುಪಬೇಕು ಅವರಿಗೆ ತಲುಪಿಸ್ತಕ್ಕಂಥ ಕೆಲಸ ಅಮೃತ ಸಂಜೀವಿನಿ ಮಾಡ್ತಾ ಇದ್ದಾರೆ. ಸೊ ವಿಕಿ ಶೆಟ್ಟಿ ಅವರೇ ನಿಮ್ಮ ಹತ್ರ ಮಾತಾಡಲಿಕ್ಕೆ 1,000 ಇದೆ. ಅಂದರೆ ನಾವು ಇವತ್ತು ಹೋಗೋ ಜರ್ನಿಯಲ್ಲಿ ಒಂದು ಸಣ್ಣ ವಿಷಯಗಳ ಬಗ್ಗೆ ಮಾತಾಡಿದ್ವಿ. ಇವರ ಒಂದು ಕೆಲಸ ಕಾರ್ಯಗಳು ಇನ್ನಷ್ಟು ಮುಂದಕ್ಕೆ ಬರಲಿ. ಕಟೀಲಿನ ದುರ್ಗಾ ಪರಮೇಶ್ವರ ಆಗಿರಲಿ, ಇತರ ಕಡೆಗಳಲ್ಲಿರ್ತಕ್ಕಂಥ ಎಲ್ಲ ದೈವಿಕ ಶಕ್ತಿಗಳು, ಆ್ಯಕ್ಚುಲಾಗಿ ನಮ್ಮ ವಿಕಿ ಶೆಟ್ಟಿಯವರಿಗೆ ಅಮೃತ ಸಂಜೀವಿನಿಯ ಪೂರ್ತಿ ಆಗಿರ್ತಕ್ಕಂಥ ಟೀಮಿಗೆ ಆಶೀರ್ವಾದ, ಆಯುರಾರೋಗ್ಯ ಭಾಗ್ಯವನ್ನು ಕೊಟ್ಟು ಅವರ ಸದಾಕಾಲ ಕಾಪಾಡಲಿ ಅಂತ ಹೇಳ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು ವಿಕಿ ಶೆಟ್ಟಿಯವರೇ, ನಿಮ್ಮ ತುರ್ತು ಸಂದರ್ಭದಲ್ಲೂ ಕೂಡ ಫಾರ್ಚುನಿಟಿ ಜೊತೆ ಮಾತಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದು ವಿಕಿ ಶೆಟ್ಟಿ ಅವ್ರ ಜೊತೆ ಮಾತ್ರ ನೀಡಿರ್ತಕ್ಕಂಥ ಮತ್ತು ಸ್ಪೆಷಲ್ ಟಾಕ್. ಇನ್ನೊಬ್ಬ ಸ್ಪೆಷಲ್ ಆಗಿರತಕ್ಕಂಥ ಅತಿಥಿ ನಮ್ಮ ಜೊತೆ ಮತ್ತೊಂದಲ್ಲ, ನಮ್ಮ ಡ್ರೈವಿಂಗಲ್ಲಿ ಇರುವಾಗ ಅಥವಾ ಆನ್ ದಿವೇ ಸಿಗ್ತಾರೆ, ಅವ್ರ ಜೊತೆ ಮಾತಾಡಿದ್ವಿ. ಮಾತಾಡಿ ಖಂಡಿತವಾಗ್ಲೂ ನಿಮಗೆ ಅವರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ಖಂಡಿತವಾಗ್ಲೂ ಮರಿಬೇಡಿ, ನಿಮ್ಮ ಸಹಾಯ ಏನಿದ್ರು ಕೂಡ ಅಮೃತ ಸಂಜೀವಿನಿಯ ಮುಖಾಂತರವಾಗಿ ಈ ಸಮಾಜದಲ್ಲಿ ಇರತಕ್ಕಂಥ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಕೊಟ್ಟು ಬಿಡೋಣ ಅಂತ ಹೇಳಿಕೊಳ್ತಾ ಥ್ಯಾಂಕ್ ಯು ಸೋ ಮಚ್.